ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಮತ್ತು ಉತ್ತರ ಪ್ರದೇಶಗಳ ನಡುವೆ ಫೈನಲ್ ಗಾಗಿ ಸೆಮಿ ಸನಹಾಣಿ ಆರಂಭವಾಗುತ್ತಿದ್ದಂತೆ ಪಂದ್ಯದ ವರದಿಗಾಗಿ ಆಗಮಿಸಿದ್ದ ಮಾಧ್ಯಮ ಮಿತ್ರರಿಗೆ ಅಚ್ಚರಿ ಕಾದಿತ್ತು ಇದಕ್ಕೆ ಕಾರಣ ಬಿಸಿಸಿಐನ ಪ್ರತಿನಿಧಿಗಳಾದ ಟೀಂ ಇಂಡಿಯಾದ ಆಯ್ಕೆ ಸಮಿತಿ ಅಧ್ಯಕ್ಷ ಕ್ರಿಶ್ ಶ್ರೀಕಾಂತ್ ಮತ್ತು ಸದಸ್ಯ ನರೇಂದ್ರ ಹಿರ್ವಾನಿ ಆಗಮಿಸಿದ್ದು ಪ್ರತಿಭಾವಂತ ಆಟಗಾರರ ಪ್ರದರ್ಶನ ಗಮನಿಸುವುದಕ್ಕಾಗಿ ಆಗಮಿಸಿದ್ದ ಆಯ್ಕೆದಾರರು ಬೆಳಗ್ಗಿನಿಂದ ಪೆವಿಲಿಯನ್ ಬಿಟ್ಟು ಕದಲದೆ ಮೊದಲ ದಿನದ ಆಟದ ಅಂತ್ಯದವರೆಗೂ ಪೆವಿಲಿಯನ್ ನಲ್ಲಿ ಕುಳಿತು ಆಟ ವೀಕ್ಷಿಸಿದರು ಈ ಮೂಲಕ ಟೀಂ ಇಂಡಿಯಾದ ಬಸೇರುವ ಅದೃಷ್ಟವಂತರ ಪ್ರದರ್ಶನವನ್ನ ಸೂಜಿಗಣ್ಣಿನಲ್ಲಿ ವೀಕ್ಷಿಸಿದರು ಅಂದಹಾಗೆ ಕರ್ನಾಟಕದ ಯುವ ಆಟಗಾರರಾದ ಮನೀಶ್ ಪಾಂಡೆ ವಿನಯ್ ಕುಮಾರ್ ಎ ಮಿಥುನ್ ಗೌತಮ್ ಎಸ್ ಅರವಿಂದ್ ಅಮಿತ್ ವರ್ಮಾ ಗಣೇಶ್ ಸತೀಶ್ ಮತ್ತು ಕೆಬಿ ಪವನ್ ಪ್ರಸಕ್ತ ಸಾಲಿನಲ್ಲಿ ಭರ್ಜರಿ ಫಾರ್ಮ್ ನಲ್ಲಿದ್ದಾರೆ ಈ ಯುವ ಪಡೆಯ ಸಂಘಟಿತ ಹೋರಾಟದ ಪರಿಣಾಮವೇ ಕರ್ನಾಟಕ ಈ ಸಾಲಿನಲ್ಲಿ ರಣಜಿ ಟ್ರೋಫಿ ಉಪಾಂತ್ಯ ತಲುಪಿದೆ ಅದರಲ್ಲೂ ಮನೀಶ್ ಪಾಂಡೆ ಪ್ರಸಕ್ತ ಸಾಲಿನಲ್ಲಿ 3 ಶತಕ ಮತ್ತು 4 ಅರ್ಧಶತಕ ದಾಖಲಿಸಿ ತಮ್ಮ ಪ್ರತಿಭೆಯ ಜಲಕ್ನಿಂದ ಗಮನ ಸೆಳೆದಿದ್ದಾರೆ ಹಾಗೆಯೇ ವಿನಯ್ ಕುಮಾರ್ ಪ್ರಸಕ್ತ ಸಾಲಿನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ದೇಶಿ ಬೌಲರ್ ಎನಿಸಿದ್ದಾರೆ ಇನ್ನೊಂದೆಡೆ ಉತ್ತರ ಪ್ರದೇಶದ ಆರ್ಪಿ ಸಿಂಗ್ ಪಿಯೂಷ್ ಚಾವ್ಲಾ ಮತ್ತು ಮೊಹಮ್ಮದ್ ಕೈಫ್ ಮತ್ತು ಪ್ರವೀಣ್ ಕುಮಾರ್ ಮತ್ತೆ ಟೀಂ ಇಂಡಿಯಾಕ್ಕೆ ವಾಪಸಾತಿ ಮಾಡಲು ಇನ್ನಿಲ್ಲದ ಹರಸಾಹಸ ಮಾಡುತ್ತಾ ಇದ್ದಾರೆ ಹೀಗಾಗಿ ಆಟಗಾರರ ಪ್ರದರ್ಶನ ವೀಕ್ಷಿಸಲು ಆಗಮಿಸಿರುವ ಆಯ್ಕೆ ಸಮಿತಿ ಅಧ್ಯಕ್ಷ ಮತ್ತು ಸದಸ್ಯರ ಈ ಬೆಂಗಳೂರು ವಿಸಿಟ್ ಭಾರಿ ಪ್ರಾಮುಖ್ಯತೆ ಪಡೆದಿದೆ ಗುರು ಕುಸ್ಕಲ್ ಟಿವಿ 9 ಬೆಂಗಳೂರು